ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಶಿವನು ತನ್ನ ಕೊರಳಿನಲ್ಲಿ ಹಾವನ್ನು ಯಾಕೆ ಧರಿಸುತ್ತಾನೆ? ಶಿವನು ಧರಿಸುವ ಪ್ರತಿಯೊಂದು ವಸ್ತುವಿನ ಹಿಂದೆಯೂ ವಿಶೇಷವಾದ ಧಾರ್ಮಿಕ ಹಿನ್ನೆಲೆ ಇದೆ. ಶಿವನು ಕೊರಳಲ್ಲಿ ವಿಷಪೂರಿತ ಹಾವನ್ನು ಧರಿಸುವುದಾದರೂ ಏಕೆ ಎನ್ನುವುದು ಬಹುತೇಕ ಜನರಿಗೆ ವಿವರವಾಗಿ ತಿಳಿದಿರುವುದಿಲ್ಲ. ಶಿವನು ಏಕೆ ಹಾವನ್ನು ಧರಿಸುತ್ತಾನೆ ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ. ಸ್ನೇಹಿತರೆ, ಅಲಂಕಾರವನ್ನು ಬಯಸದ ಶಿವನು ಸರಳ ಪೂಜೆ ಹಾಗೂ ಭಕ್ತಿಯನ್ನು ಬಯಸುವನು. ಆದರೆ ಶಿವನ ಚಿತ್ರ ಅಥವಾ ಲಿಂಗವನ್ನು ನೋಡಿದಾಗ ಕತ್ತಿನಲ್ಲಿ ಹಾವು, ಹಣೆಯಲ್ಲಿ ವಿಭೂತಿ, ಜಡೆಯಲ್ಲಿ ಚಂದ್ರನನ್ನು ಧರಿಸಿರುವುದನ್ನು ನಾವು ಕಾಣಬಹುದು. ಶಿವನು ಧರಿಸುವ ಪ್ರತಿಯೊಂದು ವಸ್ತುವಿನ ಹಿಂದೆಯೂ ವಿಶೇಷವಾದ ಧಾರ್ಮಿಕ ಹಿನ್ನೆಲೆ ಇದೆ. ಮಹಾಶಿವನ ಕೊರಳಲ್ಲಿ ವಿಷಪೂರಿತ ಹಾವನ್ನು ಧರಿಸುವುದು ಏಕೆ ಎನ್ನುವುದು ಬಹುತೇಕ ಮಂದಿಗೆ ತಿಳಿದಿಲ್ಲ. ಮಹಾಶಿವನು ಹಾವನ್ನು ಏತಕ್ಕಾಗಿ ಧರಿಸುತ್ತಾನೆ? ಸ್ನೇಹಿತರೆ, ಸನಾತನ ಹಿಂದೂ ಧರ್ಮದಲ್ಲಿ ಮೊದಲಿನಿಂದಲೂ ಹಾವನ್ನು ದೈವಶಕ್ತಿ ಇರುವ ಜೀವಿ ಎಂದು ಪರಿಗಣಿಸಲಾಗುವುದು. ಅಂತೆಯೇ ನಾಗರ ಹಾವನ್ನು ನಾಗ ದೇವತೆ ಎಂದು ಪರಿಗಣಿಸಲಾಗುವುದು. ಪುರಾಣ ಮತ್ತು ಪವಿತ್ರ ಧಾರ್ಮಿಕ ಗ್ರಂಥಗಳಲ್ಲಿ ನಾಗರಹಾವು ಮತ್ತು ಮಹಾಶಿವನಿಗೆ ಸಂಬಂಧಿಸಿದಂತೆ ಹಲವಾರು ಕಥೆಗಳಿವೆ. ಸ್ನೇಹಿತರೆ, ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ, ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಸಮುದ್ರ ಮಂಥನ ಮಾಡುವಾಗ ವಸುಕಿ ಹಾವನ್ನು ಬಳಸಲಾಯಿತು. ಈ ಸಂದರ್ಭದಲ್ಲಿ ಹೊರಬಂದ ವಿಷವನ್ನು ಶಿವನು ಕುಡಿದು ಗಂಟಲಲ್ಲಿಯೇ ಇಟ್ಟುಕೊಂಡನು. ಇದರಿಂದ ಸೃಷ್ಟಿ ನಾಶವಾಗುವುದನ್ನು ತಡೆದನು ಎನ್ನಲಾಗುವುದು. ಸ್ನೇಹಿತರೆ, ಶಿವನ ಕುತ್ತಿಗೆಯ ಮೇಲಿನ ಸರ್ಪವು ಜನನ ಮತ್ತು ಪುನರುತ್ಥಾನದ ಚಕ್ರವನ್ನು ಪ್ರತಿನಿಧಿಸುತ್ತದೆ. ಶಿವನ ಕತ್ತಿನ ಸುತ್ತ ಸುತ್ತಿರುವ ಹಾವು ಶಿವನ ಅಲಂಕಾರವನ್ನು ಪ್ರತಿನಿಧಿಸುತ್ತದೆ. ಸ್ನೇಹಿತರೆ, ಕೈಲಾಸದಲ್ಲಿ ಇರುವಾಗ ಶಿವನು ಹಾವಿನೊಂದಿಗೆ ಇರುವುದನ್ನು ಇಷ್ಟಪಡುವನು ಎಂದು ಹೇಳಲಾಗುವುದು. ಸ್ನೇಹಿತರೆ, ಶಿವನ ಆಭರಣದ ಬಗ್ಗೆ ಹೇಳಬೇಕೆಂದರೆ, ಮಹಾಶಿವನು ಪಾರ್ವತೀದೇವಿಯನ್ನು ವಿವಾಹವಾಗುವಾಗ ವಿವಿಧ ಹಾವುಗಳನ್ನೇ ಆಭರಣವನ್ನಾಗಿ ಧರಿಸಿದ್ದನು ಎಂದು ಹೇಳಲಾಗುವುದು. ವಿಷಕಾರಿ ಹಾವಿನಿಂದ ಆಭರಣಗಳನ್ನು ಮಾಡಿ ಪಾರ್ವತೀದೇವಿಗೆ ಉಡುಗೊರೆಯನ್ನು ನೀಡಿದ್ದನು. ವಿಶೇಷವಾಗಿ ನಾಗರ ಹಾವುಗಳು ತಲೆಯಲ್ಲಿ ಅಮೂಲ್ಯವಾದ ಮಾಣಿಕ್ಯವನ್ನು ಹೊಂದಿರುತ್ತವೆ. ಈ ಮಾಣಿಕ್ಯದ ಹೊಳಪು ಶಿವ ಪಾರ್ವತಿಗೆ ರಾತ್ರಿ ಹೊತ್ತು ಬೆಳಕಾಗಿ ಕಾರ್ಯ ನಿರ್ವಹಿಸುತ್ತದೆ ಎಂದು ಸಹ ಹೇಳಲಾಗುವುದು. ಸ್ನೇಹಿತರೆ, ಶಿವನನ್ನು ಎಲ್ಲ ಜೀವಿಗಳ ಅಧಿಪತಿ ಎಂದು ಕರೆಯಲಾಗುವುದು. ಹಾಗಾಗಿ ಮಹಾಶಿವನಿಗೆ ಪಶುಪತಿನಾಥ ಎಂದು ಸಹ ಕರೆಯುವರು. ಶಿವನು ಎಲ್ಲ ಜೀವಿಗಳನ್ನು ಅತ್ಯಂತ ಕಾಳಜಿಯಿಂದ ಕಾಪಾಡುವನು. ಶಿವನು ವಿಷಕಾರಿ ಹಾವನ್ನು ಹಾರವನ್ನಾಗಿ ಧರಿಸಲು ಅನೇಕ ಕಥೆಗಳಿವೆ. ಹಾವು ವಿಷಕಾರಿ ಜೀವಿ ಆದ್ದರಿಂದ ಅದನ್ನು ಕಂಡರೆ ಜನರು ಭಯಪಡುತ್ತಾರೆ. ಈ ವಿಷಕಾರಿ ಹಾವನ್ನು ಹಾರವನ್ನಾಗಿ ಧರಿಸುವುದರ ಮೂಲಕ ಭಯ ಮತ್ತು ಮರಣವನ್ನು ನಿಯಂತ್ರಿಸುತ್ತಾನೆ ಎನ್ನುವುದನ್ನು ತೋರಿಸುವುದು. ಸ್ನೇಹಿತರೆ, ಶಿವನ ಕತ್ತಿಗೆ ಮೂರು ಸುತ್ತು ಹಾವು ಸುತ್ತಿರುತ್ತದೆ. ಈ ಮೂರು ಸುತ್ತುಗಳು ವರ್ತಮಾನ, ಭವಿಷ್ಯಕಾಲ ಮತ್ತು ಭೂತಕಾಲವನ್ನು ಪ್ರತಿನಿಧಿಸುವುದು. ಅಂದರೆ ಶಿವನು ಸಮಯದಲ್ಲಿ ಸ್ವತಂತ್ರನಾಗಿದ್ದಾನೆ, ಅಂತೆಯೇ ಸಮಯವನ್ನು ನಿಯಂತ್ರಿಸುತ್ತಾನೆ ಎನ್ನುವುದನ್ನು ತೋರಿಸುತ್ತದೆ. ಹಾವುಗಳು ಅಳಿವಿನಂಚಿಗೆ ಹೋದಾಗ ಶಿವನನ್ನು ಪ್ರಾರ್ಥಿಸುವುದರ ಮೂಲಕ ಶಿವನ ಆಶ್ರಯವನ್ನು ಪಡೆದುಕೊಳ್ಳುವು. ಹಾವುಗಳು ಶೀತದಿಂದ ಬಳಲಿದಾಗ ಶಿವನ ದೇಹದ ಉಷ್ಣವನ್ನು ಪಡೆಯಲು ಶಿವನ ಹತ್ತಿರ ಸಮೀಪಿಸುತ್ತದೆ. ಶಿವನು ಸಹ ಅದರ ರಕ್ಷಣೆಗಾಗಿ ಆಭರಣಗಳ ರೂಪದಲ್ಲಿ ಹಾವುಗಳನ್ನು
ಧರಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ನಾಗರ ಹಾವುಗಳು ಪ್ರಪಂಚದಲ್ಲಿ ಇರುವ ಎಲ್ಲ ದುಷ್ಟ ಮತ್ತು ರಾಕ್ಷಸ ಸ್ವಭಾವವನ್ನು ಸೂಚಿಸುತ್ತದೆ. ಹಾವನ್ನು ಕತ್ತಿಗೆ ಸುತ್ತಿಕೊಳ್ಳುವುದರ ಮೂಲಕ ಶಿವನು ದುಷ್ಟ ಶಕ್ತಿಯನ್ನು ಸುಲಭವಾಗಿ ನಿಯಂತ್ರಿಸುವನು ಎನ್ನುವ ಅರ್ಥವನ್ನು ನೀಡುವುದು. ದುಷ್ಟ ಶಕ್ತಿಗಳು ಮಹಾಶಿವನ ನಿಯಂತ್ರಣದಲ್ಲಿ ಇದ್ದರೆ ಅದು ಮನುಕುಲವನ್ನು ಮುಟ್ಟಲು ಸಾಧ್ಯವಿಲ್ಲ. ಹಾಗಾಗಿ ಶಿವನನ್ನು ಆಳವಾದ ಭಕ್ತಿಯಿಂದ ಆರಾಧಿಸುವುದರ ಮೂಲಕ ಶಿವನ ಆಶೀರ್ವಾದವನ್ನು ಪಡೆಯಬಹುದು. ಸ್ನೇಹಿತರೆ, ನಾಗರಹಾವು ಕುಂಡಲಿನಿಯ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇದು ಮನುಷ್ಯನ ಮೂಲಾಧಾರ ಚಕ್ರದಲ್ಲಿ ಸೂಕ್ತವಾಗಿದ್ದ ಸುರುಳಿಯನ್ನು ಪ್ರತಿನಿಧಿಸುವುದು. ವ್ಯಕ್ತಿ ಆಧ್ಯಾತ್ಮಿಕವಾಗಿ ಧ್ಯಾನ ಹಾಗೂ ಆರಾಧನೆಯನ್ನು ಕೈಗೊಂಡಾಗ ಕುಂಡಲಿನಿಯ ಶಕ್ತಿಯು ದ್ವಿಗುಣವಾಗುವುದು. ಈ ಪ್ರಕ್ರಿಯೆಯ ಮೂಲಕ ಭಕ್ತರು ಶಿವನಿಗೆ ಸಮೀಪಿಸಲು ಸಾಧ್ಯ ಎಂದು ಹೇಳಲಾಗುವುದು. ಸ್ನೇಹಿತರೆ, ನಾಗರಹಾವು ಎಲ್ಲ ಭಾವೋದ್ರೇಕ ಹಾಗೂ ಆಸೆಯನ್ನು ಸೂಚಿಸುವುದು. ಅಂತೆಯೇ ಮಹಾಶಿವನು ತನ್ನ ಕತ್ತಿಗೆ ಹಾವನ್ನು ಸುತ್ತಿಕೊಳ್ಳುವುದರ ಮೂಲಕ ಮಹಾಶಿವನು ತನ್ನ ಭಕ್ತರ ಎಲ್ಲ ಆಸೆಗಳನ್ನು ನಿವಾರಿಸಿದ್ದೇನೆ, ಪ್ರಕೃತಿಯಲ್ಲಿ ಇರುವ ಎಲ್ಲ ಮಾಯೆಯನ್ನು ನಿಯಂತ್ರಿಸುತ್ತೇನೆ, ಪ್ರಕೃತಿಯಲ್ಲಿ ನಡೆಯುವ ಎಲ್ಲ ಬಗೆಯ ಕುತಂತ್ರಗಳನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಡುತ್ತೇನೆ ಎನ್ನುವ ಸಂದೇಶವನ್ನು ಶಿವನು ನೀಡುವನು. ಸ್ನೇಹಿತರೆ, ವಸುಕಿ ಹಾವು ಶಿವನಿಗೆ ಶರಣಾಯಿತು. ನಾಗಕುಲವು ವಿಷವನ್ನು ಮಣಿಯನ್ನಾಗಿ ಪರಿವರ್ತಿಸಿದರು ಎನ್ನುವ ಕಥೆಯನ್ನು ಪುರಾಣ ಇತಿಹಾಸವು ತಿಳಿಸುವುದು. ವಸುಕಿ ಹಾವನ್ನು ಶಿವನು ಕತ್ತಿಗೆ ಸುತ್ತಿಕೊಳ್ಳುವುದರಿಂದ ಗಂಟಲಲ್ಲಿ ಇದ್ದ ವಿಷದ ಶಾಖವನ್ನು ನಿಯಂತ್ರಿಸಲಾಯಿತು. ವಸುಕಿ ಹಾವು ವಿಷದ ಶಾಖವನ್ನು ಹೀರಿಕೊಳ್ಳುವುದರ ಮೂಲಕ ಪುನಃ ತನ್ನ ದೇಹಕ್ಕೆ ವಿಷವನ್ನು ಪಡೆದುಕೊಂಡಿತು ಎಂದು ಹೇಳಲಾಗುವುದು. ಸ್ನೇಹಿತರೆ, ಮಹಾಶಿವನ ಕತ್ತು ತೋಳುಗಳಲ್ಲಿ ಧರಿಸುವ ಹಾವುಗಳು ಹಲವಾರು ಸಂಗತಿಗಳನ್ನು ಸಂಕೇತಿಸುತ್ತದೆ. ಶಿವನ ಕತ್ತಿನಲ್ಲಿ ಧರಿಸುವ ಹಾವು ಜೀವನ ಮತ್ತು ಸಾವಿನ ಅಂತ್ಯವಿಲ್ಲದ ಚಕ್ರವನ್ನು ಪ್ರತಿನಿಧಿಸುತ್ತದೆ. ಮಹಾಶಿವನ ತೋಳು, ತಲೆ, ಸೊಂಟ ಹಾಗೂ ಕೈಯಲ್ಲಿ ಇರುವ ಹಾವುಗಳು ಮಹಾಶಿವನಿಗೆ ಕವಚದಂತೆ ರಕ್ಷಿಸುತ್ತವೆ. ತೋಳುಗಳಲ್ಲಿ ಇರುವ ಹಾವುಗಳು ಯುಗಗಳ ಶಾಶ್ವತ ಮತ್ತು ಸತತ ವಿಸರ್ಜನೆ ಮತ್ತು ಪುನರುತ್ಪಾದನೆಯನ್ನು ಸಂಕೇತಿಸುತ್ತದೆ. ನೋಡ್ರಲ್ಲ ಸ್ನೇಹಿತರೆ, ಮಹಾಶಿವನು ನಾಗರ ಹಾವುಗಳನ್ನು ಆಭರಣವನ್ನಾಗಿ ಏಕೆ ಧರಿಸುತ್ತಾನೆ ಎನ್ನುವುದರ ಈ ಸಂಚಿಕೆ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಚಾನೆಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ. ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.